ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ಇನ್ನು ಮುಂದಿನ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನ್ ಕತೆ ಎತ್ತ ಡಿಸೆಂಬರ್ಗೂ ಜನವರಿಗೂ ಏನ್ ವ್ಯತ್ಯಾಸ ಇದೆ ಕರ್ನಾಟಕ ಟಿವಿ ಮೆಗಾ ಸರ್ವೆಯಲ್ಲಿ ಆ ರಿಪೋರ್ಟ್ ಅಲ್ಲಿ ಏನೇನು ಚೇಂಜಸ್ ಇದೆ ಅದು ಹೇಳುವಂತಹ ಸಮಯ ಇಲ್ಲಿ ಹಾಲಿ ಎರಡರಲ್ಲಿ ಬಿಜೆಪಿ ಶಾಸಕರು ಒಂದರಲ್ಲಿ ಕಾಂಗ್ರೆಸ್ ಒಂದಲ್ಲ ಜೆ ಡಿ ಎಸ್ ಎಂ ಎಲ್ ಜೆಡಿಎಸ್ ಖಾತೆ ತೆರೆದಿದ್ದು ಕಳೆದ ಬಾರಿ ಅದನ್ನು ಉಳಿಸ್ಕೊಳ್ಳುತ್ತಾ ವ್ಯತ್ಯಾಸಗಳು ವ್ಯತ್ಯಾಸಗಳಾಗ್ಬಿಡುತ್ತಾ ಕಾಂಗ್ರೆಸ್ ಏನ್ ಕತೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡುವಂತ ಸಮಯ ಈಗ ಮೊದಲನೇದಾಗಿ ಸುರಪುರ ಸುರಪುರ ವಿಧಾನಸಭಾ ಕ್ಷೇತ್ರ ನರಸಿಂಹನಾಯಕ ರಾಜು ಗೌಡ ಅಂತಾನೆ ಫೇಮಸ್ಸು ರಾಜು ಮೊನ್ನೆ ಮೋದಿ ಬಂದಾಗ ಏನೋ ಫೋನ್ ಮೊನ್ನೆ ಮೋದಿ ಬಂದಾಗ ತುಂಬಾ ಆತ್ಮೀಯವಾಗಿ ಅವರನ್ನು ಆಲಿಂಗಿಸಿ ಹ್ಮ್ ಬೆನ್ನಿಗೊಂದು ಗುದ್ದ್ ಕೊಟ್ಟು ಸಾಕಲ್ಲ ಅಲ್ಲೇ ಮೈಲೇಜ್ ಬಿದ್ದೋಯ್ತು ಇಪ್ಪತ್ ಸಾವಿರ ಓಟ್ ಅದಕ್ಕೆ ಬಿದ್ದೋಯ್ತು ಏನ್ ಇಲ್ಲ ಯಾಕೆ ಮೈಸೂರಲ್ಲಿ ರಾಮದಾಸ್ ಅವ್ರಿಗೆ ಆಗಿತ್ತಲ್ಲ ರಾಮದಾಸ್ ಮುಂಚೆ ಕತೆ ಹೇಳಿರಿದ್ರು ಸ್ಟೋರಿಗಳು ನಮ್ಮ ಮನೆಗ್ ಮೋದಿ ಬರ್ತಿಲ್ಲ ನೀವು ರಾಮದಾಸ್ ರಾಮದಾಸ್ ಇಂಡಿವಿಜುವಲ್ ಬೆಳೆದಂತ ವ್ಯಕ್ತಿ ಹೌದು ಹೌದು ಗೆ ಶಕ್ತಿ ರಾಮದಾಸ್ ಸೇಮ್ ಟೈಮ್ ರಾಜಗೌಡ ಅಂದ್ರೂ ಕೂಡ ಅದೇ ರಾಜಗೌಡ್ರು ಎರಡ್ ಸಾವಿರದ ನಾಲ್ಕಲ್ಲಿ ನಾಡು ಪಾರ್ಟಿಯಿಂದ ಗೆದ್ದವರು ವಿಜಯಶಂಕೇಶ್ವರ ಗೆಲ್ಲಪ್ಪ ಗೆದ್ದು ಏಕೈಕ ಬಿಟ್ಟಿದ್ರು ಎಂಟರಲ್ಲಿ ಮತ್ತೆ ಬಿಜೆಪಿಯಿಂದ ಗೆದ್ರು ಹದ್ ಮೂರಲ್ಲಿ ಕೆಜೆಪಿ ಬಿಜೆಪಿ ಬಿಎಸ್ಆರ್ ಕಾಂಗ್ರೆಸ್ ಕಿತ್ತಾಟದಲ್ಲಿ ಅವ್ರು ಜೆಡಿಎಸ್ ಹೋಗ್ ಸೋತ್ರು ಹದಿನೆಂಟರಲ್ಲಿ ಗೆದ್ರು ಈ ಸರಿ ಕೂಡ ರಾಜೂಗೌಡರು ಬಿಜೆಪಿಯಿಂದ ಇಲ್ಲಿ ಕ್ಯಾಂಡಿಡೇಟ್ ಫೇಕ್ಸ್ ರಾಜಾ ಮೆಂಕಟಪ್ಪ ನಾಯಕ ಕಾಂಗ್ರೆಸ್ ಇದ್ದಾಗ ಜೆಡಿಎಸ್ ತಾತ ಆಚೆ ಚೆಲ್ಲೇಖಕ್ಕೆಲ್ಲ ನಡೀತಾ ಇರ್ತದೆ ಇಲ್ಲಿ ಕಾಂಗ್ರೆಸ್ ಹೊಸ ಬಿಜೆಪಿ ನಡುವಿನ ಹಣ ಹಣಿ ಈಗೇನು ನೆಕ್ಸ್ಟ್ ರಾಜುಗೌಡ್ರಿಗೆ ಸುಮ್ ಸುಮ್ನೆ ತಟ್ಟಲಿಲ್ಲ ವಾಲ್ಮೀಕಿ ಸಮುದಾಯದಲ್ಲಿ ನಾಯಕ ಸಮುದಾಯದಲ್ಲಿ ಮುಂದೆ ಯಾರಾದ್ರೂ ದೊಡ್ಡ ಮಟ್ಟಕ್ಕೆ ಬೆಳೆಯದಿದ್ರೆ ಯಾವುದೇ ಖಾನ್ದ ಲೆಕ್ಕಾಚಾರ ಇಲ್ಲದೆ ಬೆಳೆಯದಿದ್ರೆ ಅದ್ರಲ್ಲಿ ರಾಜುಗೌಡರು ಯು ಪಿ ರೀತಿ ಏನಾರ ಡಿ ಸಿ ಗಳು ಮಾಡ್ತಾರಲ್ಲ ಮೂರು ನಾಲ್ಕು ಮಾಡಿದ್ರೆ ರಾಮುಲುದ್ ಮುಗಿತುಕೋಟೆ ರಾಜುಗೌಡ್ ನೆಕ್ಸ್ಟ್ ಸರ್ಕಾರ ಬಂದ್ರೆ ಡಿ ಸಿಎಂ ಈ ಈಗೆಲ್ಲ ವಿಚಾರ ಹೇಳಿ ಎಸ್ ರಾಜುಗೌಡ ಏನು ದುಷ್ಟ ಅಲ್ಲ ಹೌದು ರಾಜುಗೌಡ ದುರಹಂಕಾರಿ ಅಲ್ಲ ರಾಜುಗೌಡ ಗಾಂಚಾಲಿ ಗಿರಾಕಿ ಅಲ್ಲ ಹೌದು ಅದು ಅವ್ರ ಪ್ಲಸ್ ಪಾಯಿಂಟ್ ನಿಜ ಅವ್ರ ಬಿಜೆಪಿ ಅವರೇ ಅವ್ರು ಕನ್ನಡನಾಡು ಪಾರ್ಟಿಲಿ ಇದ್ದಾಗ್ಲೂ ಕತೆ ಬಿಜೆಪಿ ಇದ್ದಾಗ್ಲೂ ಅದೇಕತೆ ಜೆಡಿಎಸ್ ಹೋದಾಗ್ಲೂ ಈಗಲೂ ಕತೆ ಇಲ್ಲಿ ರಾಜ ವೆಂಕಟಪ್ಪ ಏನಾಗ್ತಿದೆ ಅವ್ರಿಗೆ ಸತತವಾದಂತ ಸೋಲು ಇವ್ರಿಗೆ ಸೋಲು ಇವ್ರನ್ನ ತಿಂದ ಹಾಕಿದೆ ಜೊತೆಗೇನು ಗೌಡ ಇನ್ನು ಯಂಕ್ಷರ್ ನೋಡಿ ಹೌದು ಎಲ್ಲ ಇವ್ ಹುಡುಗನ ಎಷ್ಟು ವರ್ಷ ಚಿಕ್ಕ ವಯಸ್ಸಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಂ ಎಲ್ ಹೆಚ್ಚು ಕಮ್ಮಿ ಹದಿನಾರು ಹದಿನೆಂಟು ವರ್ಷ ಆಯ್ತು ಹತ್ತೊಂಬತ್ತು ವರ್ಷ ಆಯ್ತು ಹೌದು ಮೈನಸ್ ನೈನ್ಟೀನ್ ಇಯರ್ಸ್ ಹಾಕೊಂಡ್ರು ಆಯ್ದ್ರಲ್ಲ ಹೆಚ್ಚು ಕಮ್ಮಿ ಅವರು ಒಂದ್ ಮೂವತ್ತು ವರ್ಷಕ್ಕೆ ಆ ಏಜ್ ಪಕ್ಕ ನನ್ ಬೇರೆ ನಮ್ಗೆ ಗೆದ್ದದ್ ನಂಬರ್ ಹೇಳ್ತೀನಿ ಅದು ಸಮಸ್ಯೆ ನಮಗೆ ನೀವು ಕೇಳದ್ಮೇಲೆ ನಾನು ಪ್ರಿಪೇರ್ ಆಗಬೇಕು ಇವತ್ತು ಅವ್ರ ಮೊದಲ ಸರ್ ಗೆದ್ದಾಗ ಎಷ್ಟು ವಯಸ್ಸು ಹೋದ್ರೆ ನಾನು ಕಾಣಬೇಕಾಗಿದ್ದಾರೆ ಇಲ್ಲ ತುಂಬಾ ಚೆನ್ನಾಗಿ ಕ್ರಿಕೆಟ್ ಎಲ್ಲ ಆಡ್ತಾರೆ ಅದಕ್ಕೆ ಕೇಳಿ ತುಂಬಾ ಕ್ರಿಕೆಟ್ ಇಲ್ಲೇನು ಅಂತಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಬಿಟ್ವೀನ್ ಫೈಟ್ ಹುಣಸಗಿಯಲ್ಲಿ ಕಾರ್ಯಕ್ರಮ ಆಗಿದೆ ಹೌದು ಭಾಗ ಆ ಭಾಗದಲ್ಲಿ ಕಾರ್ಯಕ್ರಮ ಆಗಿದ್ದು ಇಲ್ಲಿ ಏನು ಅಂತಂದ್ರೆ ಯಾದಗಿರಿ ಮೋದಿ ಬಂದಿದ್ದ ಯಾದಗಿರಿ ಯಾದಗಿರಿಗೆ ಮತ್ತೆ ಎರಡು ಕಾರ್ಯಕ್ರಮಗಳಿಗೆ ಬಟ್ ರಾಜುಗೌಡರಿಗೆ ನೆಕ್ಸ್ಟ್ ಆ ಸಮುದಾಯದ ಲೀಡರ್ ಆಗುವಂತ ಕೆಪಾಸಿಟಿ ಇದೆ ಹೌದು ಯಡಿಯೂರಪ್ಪ ಅವ್ರನ್ನ ಮಿನಿಸ್ಟರ್ ಮಾಡಬೇಕಾಗಿತ್ತು ಮಾಡ್ಲಿಲ್ಲ ಅನ್ನೋದು ಬಹಿರಂಗವಾಗಿ ಪಾಪ ಬೇಸರವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಅಂತ ಕಂಡೀಷನ್ ಸರ್ಕಾರ ತಂದಿದ್ದ ಯಡಿಯೂರಪ್ಪ ಅಂದ್ರೆ ಅತಿ ಹೆಚ್ಚು ಸ್ಥಾನ ಗಳಿಸಿದ್ದು ಯಡಿಯೂರಪ್ಪ ಸರ್ಕಾರ ತಂದಿದ್ದು ಆಪರೇಷನ್ ಗ್ಯಾಂಗ್ ಯೋಗೇಶ್ವರನ್ ಟೀಮ್ ಅಶ್ವಥ ನಾರಾಯಣ್ ಟೀಮ್ ಸರ್ಕಾರ ಬಂದ ಮೇಲೆ ಮಿನಿಸ್ಟರ್ ಮಾಡ್ಬಿತ್ತೀವಿ ಅನ್ನೋದು ಹೈಕಮಾಂಡ್ ಆ ಖಾಲಿ ಉಳಿಸ್ಕೊಂಡು ಹಾಳು ಮಾಡಿದ್ರ ಅದನ್ನ ಒಂದಷ್ಟು ಖಾಲಿ ಉಳ್ಸ್ಕೊಂಡು ಹಾಳು ಮಾಡಿದ್ರು ಇತ್ತಲ ಕಡೆ ನಿಗಮ ಮಂಡಳಿನೂ ಕಾರ್ಯಕರ್ತರು ಕೊಡ್ಲಿಲ್ಲ ಶಾಸ ಮಿನಿಸ್ಟರ್ ಗಿರಿನ ಶಾಸಕ ಕೊಡ್ಲಿಲ್ಲ ಅದೇನು ದಟ್ಟ ದರಿದ್ರ ಸರ್ಕಾರ ಅಂತ ಅನ್ಸುತ್ತೆ ಇದು ಅಂದ್ರೆ ಅದನ್ನ ಮೇಂಟೈನ್ ಮಾಡಕ್ಕ ಬೊಮ್ಮಾಯಿ ಅವರು ಬೇರೆಯವ್ರ ದಮ್ನ ಕೆಣಕಕ್ ಮುಂಚೆ ಅವ್ರ ದಮ್ ಪ್ರಶ್ನೆ ಮಾಡ್ಕೋಬೇಕು ನನ್ನ ದಮ್ ಕೆಪಾಸಿಟಿಲಿ ಇಲ್ಲಿ ನಾನೇನ್ ಮಾಡಿದೀನಿ ನನ್ನ ಕ್ಯಾಬಿನೆಟ್ ನ ಅಂತ ತಿರುಗಿ ನೋಡಿದ್ರೆ ಕೆಲಸ ಏನ್ ಮಾಡಿ ಸಾಕ ಅಷ್ಟೇ ಕರೆಕ್ಟ್ ಆಗಿರೇ ಮಿನಿಸ್ಟರ್ ಆಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ ನೀವು ನಿಮ್ ಜಮೀನ ಎಷ್ಟು ಉತ್ತು ಬಿತ್ತಿದಿರಿ ನೋಡಿ ಅವನೇ ಅವನ ತೆಕ್ಲು ಬಿಟ್ಟವ್ನ ಅವ್ನ ಯಾವ ವ್ಯವಸಾಯ ಮಾಡಿಲ್ಲ ಅಂತ ಅವ್ನ ಟೀಕೆ ಮಾಡ್ಬೇಡಿ ನೀವ್ ಯಾವ ರೀತಿ ವ್ಯವಸಾಯ ಮಾಡಿದಿರಿ ಅಂದ್ರೆ ರಾಜಕೀಯ ವ್ಯವಸಾಯ ಹೌದು ಕರೆಕ್ಟ್ ನೀವೇನ್ ಸಾಧನೆ ಮಾಡಿದಿರಿ ಸಿದ್ದರಾಮಯ್ಯ ಬಜೆಟ್ ಮಣ್ಣೆ ಮಾಡಿ ಅವ್ರೇನೋ ಮಾಡ್ಕೊಂಡ ಡಿ ಕೆ ಶಿವಕುಮಾರ್ ಬಿಡಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಂಗಿಲ್ಲ ನೀವು ಕಂಪೇರ್ ಮಾಡ್ತೀರಿ ಏನೋದಾದ್ರೆ ಸಿದ್ದರಾಮಯ್ಯ ಸಾಧನೆ ಜೊತೆ ಕಂಪೇರ್ ಮಾಡಿದ್ರೆ ಬೊಮ್ಮಾಯಿ ಏನೂ ಅಲ್ಲ ಅಲ್ವಾ ಡಿ ಕೆ ಶಿವಕುಮಾರ್ ಬೇರೆ ವಿಚಾರಕ್ಕೆ ಬರ್ಬೇಕು ಬೊಮ್ಮಾಯಿ ಚರ್ಚೆ ಮಾಡಕ್ಕೆ ನೋಡ್ರಿ ರಾಜಗೌಡ ಮಿನಿಸ್ಟರ್ ಆಗ್ಬೇಕು ಈಗ ಹೇಳದಲ್ಲ ಮೋದಿ ಏನೋ ಅದು ತಟ್ಟಕ್ಕೆ ಸೈಡ್ ಗಿಡ ಬಿಟ್ಟು ನೋಡಿದ್ರೆ ನೆಕ್ಸ್ಟ್ ವಾಲ್ಮೀಕಿ ಸಮುದಾಯ ಹೌದು ವಾಲ್ಮೀಕಿ ಸಮುದಾಯ ಬಿಜೆಪಿ ಬೆನ್ನಿಗೆ ಪ್ರಬಲವಾಗ್ ನಿತ್ಯ ಲಿಂಗಾಯತ್ ಬಿಟ್ರೆ ವಾಲ್ಮೀಕಿ ಹೌದು ಎರಡು ಸಮುದಾಯಗಳು ಬಿಜೆಪಿಯಾಗ ಎರಡು ಕಣ್ಣಿದ್ದಂಗೆ ಶಕ್ತಿ ಇದ್ದಂಗೆ ರಾಜಗೌಡ್ರ ಏನಾರ ಇವ್ರು ಸರ್ಕಾರ ಬಂದರೆ ಬಂದ್ರೆ ಬಿಜೆಪಿಯವರು ಯುಪಿ ಟೈಪ್ ಸರ್ಕಾರ ಮಾಡಿದ್ರೆ ಮಾಡಿದ್ರೆ ಇಲ್ಲಿ ಮಾಡ್ಲೇಬೇಕು ಪ್ರಬಲ ಯೋಗಿ ಆದಿತ್ಯನಾಥ್ ಸ್ಟ್ರಾಂಗ್ ಸಿಎಂ ಕ್ಯಾಂಡಿಡೇಟ್ ಇಲ್ಲ ಹೌದು ಎಲ್ಲ ವಿಕೆ ಎಲ್ಲ ಮಿನಿಸ್ಟರ್ ಗಿರಾಕಿಗಳ ಸಿಎಂ ಮೆಟೀರಿಯಲ್ ಯಾರು ಇಲ್ಲ ಬೊಮ್ಮಾಯಿ ಸಿಎಂ ಮೆಟೀರಿಯಲ್ ಅಲ್ಲ ಹೌದು ಉತ್ತಮ ಶಾಸಕ ಉತ್ತಮ ಸಚಿವ ಸಿಎಂ ಮೆಟೀರಿಯಲ್ ಅಲ್ಲ ಬೊಮ್ಮಾಯಿ ಏನೋ ಗತಿ ಇಲ್ಲದೆ ಮಾಡಿದ್ದು ಗತ್ತಿ ಇಲ್ಲದೆ ಮಾಡಿದ್ರು ಅಂದ್ರೆ ಯಾರು ಇಲ್ಲ ಯಡಿಯೂರಪ್ಪ ಯಾರು ಸಾಧ್ಯ ಆಗಲಿಲ್ಲ ಕುಮಾರಸ್ವಾಮಿ ಸಿಎಂ ಆಗ ಮಧ್ಯೆ ಅವ್ರು ಎಮ್ ಎಲ್ ಆಮೇಲೆ ಕೊಟ್ಟ ಗೊತ್ತಾಯ್ತು ಸಿಟ್ಟ ಕೊಟ್ಟರೆ ಅವ್ರು ರಿಸಲ್ಟ್ ಗೊತ್ತಾಗತ್ತೆ ಅರವಿಂದ್ ಬಲತ್ ಅವ್ರ ರಿಸಲ್ಟ್ ಗೊತ್ತಾಗುತ್ತೆ ಶೆಟ್ರು ಕೊಟ್ಟರು ಈಗಾಗಲೇ ಫೇಲ್ ಆಗ್ಬಿಟ್ಟಿದೆ ಅಶ್ವಥ್ ನಾರಾಯಣ್ ಕೊಟ್ರೆ ಗೊತ್ತಾಗತ್ತೆ ಹೌದು ಸೊ ಹಿಂಗೆ ಸೊ ಈ ಬೊಮ್ಮಾಯಿ ಉತ್ತಮ ಸಚಿವ ಆದ್ರೆ ಉತ್ತಮ ಸಿಎಂ ಆಗೋಷ್ಟು ಫೇಲ್ ಆದ್ರು ನಿಜ ಸಿಎಂ ಅಷ್ಟೇ ಸಿಎಂ ಸಿಎಮ ಗತ್ತು ಗೈರತ್ತು ಸರ್ಕಾರ ಪರಿವಾರದ ಅತಿ ದೊಡ್ಡ ನಾಯಕರೊಬ್ಬರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಇಲ್ಲವೇ ಅಂದಾಗ ಎಲ್ಲ ಒಂದ್ ಸೈಡ್ ಆಪ್ಷನ್ ಇಲ್ಲ ಮುಂದೆ ಬಂದರೆ ಒದೆಯಲಾರೆ ಹಿಂದೆ ಮುಂದೆ ಬಂದ್ರೆ ಆಯಲಾರೆ ಹಿಂದೆ ಬಂದ್ರೆ ಒದೆಯಲಾರೆ ಸದ್ಯಕ್ಕೆ ಬ್ಯಾಲೆನ್ಸಿಂಗ್ ಆಗಿ ಹೋಯ್ತಿರೋರು ಬೇರೆ ಇಲ್ಲ ನಮ್ಮ ಹತ್ರ ಗೊತ್ತಾ ಯಾರಿಗೂ ಒಬ್ರು ಜವಾಬ್ದಾರಿ ಕೊಡಿಲ್ಲ ನನಗೆ ಆಸಕ್ತಿ ಇಲ್ಲ ಬೇಡ ಅನ್ನೋರು ಹೌದು ಈಗ ಹೆಂಗೆ ಅಂತಂದ್ರೆ ಏ ನಾನು ಸೂಟ್ ಹೋಗಿ ಬಂದು ನಿಂತ್ಕೊಂಡ್ಬಿಡ್ತಾರೆ ನಿಜ ಅದ್ರ ಅದಾಗಬೇಕಾಗಿತ್ತು ಬಿಜೆಪಿ ಅದಾಗ್ಲಿಲ್ಲ ಓಕೆ ನೀವು ಸುರಪುರದಲ್ಲಿ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಮುಂದಿನ ಕ್ಷೇತ್ರ ಶಾಪುರ ಇಲ್ಲಿ ಶಾಪುರದಲ್ಲಿ ಕಾಂಗ್ರೆಸ್ ನಿಂದ ಶರಣಾ ಬಸಪ್ಪ ದರ್ಶನಪುರ ಅವರು ಎಂಎಲ್ಎ ಆಗಿದಾರೆ ಎ ಆಗಿದ್ದಾರೆ ಅವರಲ್ಲಿ ಯಾವುದೇ ಗೊಂದಲ ಇಲ್ಲ ಖಂಡಿತ ಅಲ್ಲ ಅವ್ರದೇ ಟಿಕೆಟ್ ಮತ್ತೊಂದು ಕಡೆ ಬಿಜೆಪಿ ಕನ್ಫ್ಯೂಷನ್ ಗುರು ಪಾಟೀಲ್ ಶಿರ್ವಾಳ ಕೊಡ್ಬೇಕಾ ಇಲ್ಲ ಅಮೀನ್ ರೆಡ್ಡಿ ಯಾಳಿಗೆ ಕೊಡ್ಬೇಕಾ ಇಲ್ಲಿ ಜನಬಲ ಮುಖ್ಯನಾ ಹಣ ಬಲ ಮುಖ್ಯನಾ ಏನ್ ಮಾಡ್ಬೇಕು ಈ ಗೊಂದಲದಲ್ಲಿ ಶರಣಬಸಪ್ಪ ದರ್ಶನಪುರ ಲೀಡ್ ಅಲ್ಲಿ ಇದಾರ ಏನಿದೆ ಜನವರಿ ಹೌದು ಇಲ್ಲಿ ಏನಂದ್ರೆ ಟಫ್ ಫೈಟ್ ಇದೆ ಹೌದು ಇಲ್ಲಿ ಕಾಂಗ್ರೆಸ್ ಎಂಟರಲ್ಲಿ ಗೆದ್ದಿತ್ತು ಹದ್ ಮೂರಲ್ಲಿ ಗೆದ್ದಿದೆ ಹದಿನೆಂಟರಲ್ಲಿ ಗುರುಪಾಟ ಗುರುಪಾಟೇಶ್ವರ ಗೆದ್ದಿದ್ರು ಈಗ ಗುರು ಅವರು ಇಂದ ಕ್ಯಾಂಡಿಟ್ ಮತ್ತೆ ಅಮೀನ್ ಆಗ್ಲಿ ಕೊಟ್ಟಿದ್ದಾರೆ ಅಮೀನ್ ರೆಡ್ಡಿ ಆಳ್ಗೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಟಫ್ ಫೈಟ್ ಬರ್ತಾ ಇದೆ ಬಟ್ ಕಾಂಗ್ರೆಸ್ ನಮ್ಮ ಕರ್ನಾಟಕ ಜನವರಿ ಸರ್ವೇಲಿ ಸ್ವಲ್ಪ ಕಾಯ್ದುಕೊಂಡಿದೆ ಟಫ್ ಫೈಟ್ ಬರ್ತಿದೆ ಹೌದು ನಿಜ ಟಫ್ ಫೈಟ್ ಬರ್ತಿದೆ ಬರ್ತದೆ ಹಿಂಗೆ ರಿಸಲ್ಟ್ ದರ್ಶನಪುರ ಅಂತ ಹೇಳಂಗಿಲ್ಲ ಹೌದು ಮುಂದಿನ ಕ್ಷೇತ್ರ ಯಾದಗಿರಿ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುದ್ನಾಳ್ ವೀರಬಸಂತ ರೆಡ್ಡಿ ಮುದ್ನಾಳ್ ಇಬ್ಬರು ಕೂಡ ಹೆಸರು ಚಾಲ್ತಿಯಲ್ಲಿ ಕಾಂಗ್ರೆಸ್ ಇಂದ ಚೆನ್ನಾರೆಡ್ಡಿ ತುನೂರ್ ಕರ್ಗಸ್ ಸ್ನೇಹಿತರು ಮಾಜಿ ಎಂಎಲ್ ಸಿ ಕೂಡ ಮತ್ತೆ ಅನುರಾಗ ಆ ಇಬ್ರು ಹೆಸರು ಚಾಲ್ತಿಯಲ್ಲಿ ಬಟ್ ಇನ್ನು ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಲಿಲ್ಲ ಬಿಜೆಪಿ ಸೆಟ್ಟಿಂಗ್ ಎಂ ಇರೋ ಕಾರಣ ಬಹುತೇಕ ಅವರದೇ ಅನ್ನೋ ಚರ್ಚೆಯ ಕಾರಣ ಹೆಚ್ಚಿನ ವ್ಯತ್ಯಾಸಗಳು ಏನು ಕಾಣ್ತಾ ಇಲ್ಲ ಹೌದು ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಅದು ಟಿಕೆಟ್ ಕೊಟ್ಟ ಮೇಲೆ ಒಗ್ಗಟ್ಟು ಇನ್ನು ಹಾಗಾಗಿ ಬಿಜೆಪಿ ಬಹುತೇಕ ಸೆಟ್ಟಿಂಗ್ ಬಿಜೆಪಿ ಟ್ರೆಂಡ್ ಲಿಟಲ್ ಮುನ್ನಡೆ ಇದೆ ಯಾದಗಿರಿ 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 ಮುಂದಿನ ಕ್ಷೇತ್ರ ಅಲ್ಲ ಇಲ್ಲಿ ನಾಗನಗೌಡ ಕುಂದನೂರು ಜೆಡಿಎಸ್ ಖಂಡಿತ ಅಲ್ಲೂ ಜೆಡಿಎಸ್ ನಿಂದ ಅವರೇ ಇಲ್ಲ ಅವ್ರ ಮಗ ಶರಣಗೌಡ ಕಂದಕೂರು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಶರಣಗೌಡ ಕಂದಕೂರು ಮತ್ತೊಂದ್ ಕಡೆ ಬಿಜೆಪಿಯಿಂದ ಬಾಬುರಾವ್ ಚಿಂಚನ್ಸೂರು ಇಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಹೌದು ಜೆಡಿಎಸ್ ಡಿ ವರ್ಸಸ್ ಬಿಜೆಪಿ ಬಟ್ ಜೆಡಿಎಸ್ ಬಿಜೆಪಿ ಎಂ ಎಲ್ ಸಿ ಬಾಬರಾವ್ ಸಸೂರಿ ಸೋತಿದ್ರು ಅವ್ರು ಕಾಂಗ್ರೆಸ್ ಇಂದ ಸತತವಾಗಿ ಅಲ್ಲಿ ಗೆಲ್ತಾ ಇದ್ರು ಅಂತ ಕ್ಷೇತ್ರ ಪುನರ್ವಿಂಗಟನೆ ಆದ್ಮೇಲೆ ಅವ್ರು ಇಲ್ಲಿಗೆ ಬಂದು ಈಗೇನು ಇಲ್ಲಿ ಅಂತಂದ್ರೆ ಶರಣಗೌಡ ಕಂದಕೂರ್ ಜೆ ಡಿ ಎಸ್ ಹೆಸರಿಗಷ್ಟೇ ಹೆಸರಿಗಷ್ಟೇ ಶರಣಗೌಡ ಕಂದಕೂರ್ ಯುವಕರ ಒಂದು ರೀತಿಯ ಕಣ್ಮಣಿ ಅವರ ಅಪ್ಪ ಎಂ ಎಲ್ ಆಗಿರೋ ಕೆಲಸ ಮಾಡಿ ಜನಾನುರಾಗಿ ಅಂತ ಅನ್ಸ್ಕೊಂಡವ್ರೆ ಕೆಲಸ ಮಾಡ್ತಾವ್ರೆ ಈ ಕ್ಷಣಕ್ಕೆ ಜೆಡಿಎಸ್ ಇದೆ ಅವರು ತಿರ್ಗಾ ಮುರುಘಾ ಉಲ್ಟಾ ಪಲ್ಟಾ ಎಕ್ಸ್ಪರ್ಟ್ ಕಡೆಗಳಿಗೆ ಬಿಜೆಪಿ ಜೆಡಿಎಸ್ ಫೈಟ್ ಜೆಡಿಎಸ್ ಮುನ್ನಡೆ ಇದೆ ನೋ ಚುನಾವಣೆ ಫಲಿತಾಂಶಗಳನ್ನ ಹೇಗೆ ಬೇಕಾದ್ರೂ ಚೇಂಜ್ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಐತೆ ತಂತ್ರ ಪ್ರತಿ ತಂತ್ರ ಕುತಂತ್ರ ಮಾಡುವಂತ ಕೆಪಾಸಿಟಿ ಬಿಜೆಪಿ ಇದೆ ನೇರವಾಗಿ ಹೇಳ್ತೀನಿ ಎಲ್ಲರೂ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಸೊ ಈಗ ಸದ್ಯಕ್ಕೆ ಶರಣಗೌಡ ಕಂತಕೂರು ಯಾವುದೇ ಅಡೆತಡೆ ಇಲ್ಲದೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದು ಜೆಡಿಎಸ್ ಒಂದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿವೆ ಇನ್ನು ಮುಂದಿನ ಜಿಲ್ಲೆಯನ್ನ ನೋಡೋದಾದ್ರೆ